ಪಡೆದಿರುವ ಧಾರಾವಾಹಿಗಳ ಪೈಕಿ ಕನ್ನಡತಿ ಕೂಡ ಒಂದಾಗಿದೆ. ಈ ಧಾರಾವಾಹಿಗೆ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಫ್ಯಾನ್ಸ್ ಅಲ್ಲ, ಗಂಡಸರು ಸಹ ಕನ್ನಡತಿ ಸೀರಿಯಲ್ ಮಿಸ್ ಮಾಡದೆ ನೋಡುತ್ತಾರೆ. ಕನ್ನಡ ಅಭಿಮಾನಿಗಳ ಈ ಧಾರಾವಾಹಿಯಲ್ಲಿ ಸ್ವಲ್ಪ ಸಸ್ಪೆನ್ಸ್ ಟ್ರ್ಯಾಕ್ ನಡೀತಾ ಇದೆ. ಅದು ಏನು, ಇದರ ಕಂಪ್ಲೀಟ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕನ್ನಡತಿ ಧಾರಾವಾಹಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದೆ. ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 7:30 ಕ್ಕೆ ಪ್ರಸಾರವಾಗುವ ಈ ಸೀರಿಯಲ್ಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏನು ಮಿಸ್ ಮಾಡಿದ್ರೂ ಕನ್ನಡತಿ ಸೀರಿಯಲ್ ಮಾತ್ರ ತಪ್ಪದೇ ನೋಡ್ತಾರೆ. ಕನ್ನಡ ಅಭಿಮಾನಿಗಳು ಸಹ ಈ ಧಾರಾವಾಹಿಯನ್ನ ನೋಡ್ತಾರೆ. ದಿನಕ್ಕೊಂದು ತಿರುವುಗಳ ಮೂಲಕ ಕನ್ನಡತಿ ಸೂಪರ್ ಹಿಟ್ ಆಗಿ ಓಡುತ್ತಿದೆ. ರತ್ನಮಾಲಾ ಕೋಮಾದಲ್ಲಿದ್ರು. ಸದ್ಯ ರತ್ನಮಾಲಾ ಎಚ್ಚರಗೊಂಡಿದ್ದು ಹರ್ಷನನ್ನು ನೋಡಬೇಕೆಂದು ಪರದಾಡುತ್ತಿದ್ಲು. ರತ್ನಮಾಲಾ ಅವರು ಭುವಿ ಹೆಸರಿಗೆ ಎಲ್ಲ ಆಸ್ತಿಯನ್ನ ಬರೆದಿರುವುದು ಮನೆಯಲ್ಲಿ ಗೊತ್ತಾಗಿದೆ. ಆ ವಿಷಯ ಗೊತ್ತಾಗಿ ಜಗಳ ನಡೆಯುತ್ತಿದೆ. ಸಾನಿಯಾ ಈ ಮನೆಯಲ್ಲಿ ನನ್ನ ಬಿಟ್ರೆ ಇನ್ಯಾರು ಅಧಿಕಾರ ನಡೆಸೋದು ಇರೋರು ಅಂತಾಳೆ. ಅದಕ್ಕೆ ಭುವಿ ಅವರಿಗೆ ಹುಷಾರಿಲ್ಲ, ಆಮೇಲೆ ಮಾತಾಡೋಣ, ನಾನು ಯಾರಿಗೂ ಮೋಸ ಮಾಡಲ್ಲ, ಅವರಿಗಿಂತ ಹೆಚ್ಚಾಗಿ ಮಾಡ್ತೇನೆ ಎನ್ನುತ್ತಾಳೆ. ಅಷ್ಟರಲ್ಲಿ ದೇವ್ ಹೆಂಡತಿ ತಾಪ್ಸಿ ಅತ್ತೆ ಮಾಡಿರೋದು ನೋಡಿದ್ದೇವೆ ಎಂದು ಹೇಳಿ ಇಬ್ಬರು ಕೋಪ ಮಾಡಿಕೊಂಡು ಹೋಗ್ತಾರೆ. ಅವರು ಹರ್ಷನಿಗಾಗಿ ಸಾನಿಯಾ ಕೊಟ್ಟ ಪತ್ರಕ್ಕೆ ಸಹಿ ಮಾಡಿಸಿಕೊಳ್ಳೋಣ ಎಂದು ರತ್ನಮಾಲಾ ಅವರು ಇದ್ದ ಐಸಿಯುಗೆ ಹೋಗಿರುತ್ತಾಳೆ. ಆಗ ಏನೇನೋ ಮಾತನಾಡುತ್ತಾ ರತ್ನಮಾಲಾ ಅವರ ಮೂಗಿಗೆ ಹಾಕಿದ್ದ ಆಕ್ಸಿಜನ್ ತೆಗೆದು ಬಿಡ್ತಾಳೆ. ಆಗ ಅಮ್ಮಮ್ಮನಿಗೆ ಎಚ್ಚರ ಆಗುತ್ತೆ. ಆಗ ವಿಲ್ ವಿಚಾರದ ಕನಸು ಅರಿವಿಗೆ ಬಂದು ಹರ್ಷನ ಬಳಿ ಮಾತನಾಡಬೇಕು ಎಂದು ಒದ್ದಾಡುತ್ತಿದ್ದಾಳೆ. ಭುವಿ ವಿಲ್ ವಿಲ್ ಎನ್ನುತ್ತಾಳೆ. ವರುಗೆ ಆಸ್ತಿ ವಿಚಾರ ಗೊತ್ತಾಗುತ್ತಿದ್ದಂತೆ ಸೀದಾ ಭುವಿ ಮನೆಗೆ ಹೋಗುತ್ತಾಳೆ. ಬಿಂದು ಬಳಿ ಬಂದು ಒಂದು ದಾಖಲೆ ಬೇಕು ಕೊಡು ಎನ್ನುತ್ತಾಳೆ. ಏನದು, ನನಗೆ ಗೊತ್ತಿಲ್ಲ. ಗೊತ್ತಿದ್ರು ಬಿಂದು ಹೇಳಲ್ಲ, ಅಕ್ಕನನ್ನು ಕೇಳಬೇಕು ಅಂತಾಳೆ. ಅದಕ್ಕೆ ವರು ರತ್ನಮಾಲಾ ಅವರೇ ಹೇಳಿದ್ದು ತರಲು. ನಿಮ್ಮ ಅಕ್ಕ ರತ್ನಮಾಲಾ ಮೇಡಮ್ಗಿಂತ ದೊಡ್ಡವಳ ಎಂದು ಪ್ರಶ್ನೆ ಮಾಡ್ತಾಳೆ. ಬಿಂದು ಎಷ್ಟೇ ಹೇಳಿದ್ರೂ ಕೇಳದ ಅವರು ಭುವಿ ಮನೆಯಲ್ಲಿ ರತ್ನಮಾಲಾ ಬರೆದ ವಿಲ್ಗಾಗಿ ಶೋಧ ನಡೆಸುತ್ತಿದ್ದಾಳೆ. ಸಿಕ್ಕ ಸಿಕ್ಕ ಕಡೆಯಲ್ಲಿ ಹುಡುಕ್ತಾ ಇದ್ದಾಳೆ. ಅದು ವರು ಕೈಗೆ ಸಿಕ್ಕರೆ ಅವಳು ಏನ್ ಮಾಡಿ ಬಿಡ್ತಾಳೋ ಅನ್ನೋ ಭಯ ಬಿಂದುಗೆ. ಇನ್ನು ಕೋಮಾಗೆ ಹೋಗಿದ್ದ ಅಮ್ಮಮ್ಮನಿಗೆ ಎಚ್ಚರ ಆಗಿತ್ತು. ವರು ಬಳಿ ಮಾತನಾಡಿದ್ರು.
ಒಂದು ಪೆನ್ ಪೇಪರ್ ಕೊಡು, ಏನೋ ಬರೆಯಬೇಕು ಎನ್ನುತ್ತಿದ್ರು. ಅಷ್ಟರಲ್ಲಿ ವಿಲ್ ಬಗ್ಗೆ ಹೇಳಿದ್ರು. ಅದನ್ನ ಕೇಳಿ ಶಾಕ್ ನಿಂದ ವರು ಭುವಿ ಮನೆಗೆ ಹೋಗ್ತಾಳೆ. ಅಮ್ಮಮ್ಮನಿಗೆ ಆಕ್ಸಿಜನ್ ತೆಗೆದ ಕಾರಣ ಅವರ ಸ್ಥಿತಿ ಗಂಭೀರವಾಗಿದೆ. ಮತ್ತೆ ಆಂಬ್ಯುಲೆನ್ಸ್ ನಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ. ಅಮ್ಮಮ್ಮ ಉಸಿರಾಡಲು ಸಹ ಕಷ್ಟಪಡ್ತಾ ಇದ್ದಾರೆ. ಅದನ್ನ ನೋಡಿ ಹರ್ಷ ಮತ್ತು ಭುವಿ ಆತಂಕಗೊಂಡಿದ್ದಾರೆ. ತನ್ನ ಅಮ್ಮಮ್ಮನಿಗೆ ಏನೋ ಆಯಿತು ಎಂದು ಭಯಪಡುತ್ತಿದ್ದಾರೆ. ರತ್ನಮ್ಮ ನಾನು ಭುವಿ ನೋಡಿ ಎಂದು ಅಳುತ್ತಿದ್ದಾಳೆ. ಆದರೂ ರತ್ನಮಾಲ ಅವರಿಗೆ ತೀವ್ರ ಉಸಿರಾಟದ ಸಮಸ್ಯೆ ಆಗಿದೆ. ವರುಗೆ ವಿಲ್ ಪತ್ರ ಸಿಗುತ್ತಾ? ರತ್ನಮಾಲ ಆರೋಗ್ಯ ಸುಧಾರಿಸುತ್ತಾ? ಮುಂದೇನಾಗುತ್ತೆ ಅಂತ ನೋಡೋಕೆ ಕನ್ನಡತಿ ಸೀರಿಯಲ್ ನೋಡಲೇಬೇಕು.